ನನ್ನ ಮಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದಾನೆ. ಎಲ್ರಿಗೂ ನಮ್ಮ ಚಾನಲ್ಗೆ ವೆಲ್ಕಮ್ ಬ್ಯಾಕ್. ಇವತ್ತು ಸುಧಾರಣೆ ಬ್ಲಾಗ್ಸ್ ಆಗಲ್ಲ, ಸುನೈ ಬ್ಲಾಗ್ಸ್ ಆಗುತ್ತೆ. ನಾನು ಅಡಿಗೆ ಮಾಡಿರೋದು ಯಾವತ್ತಾರು ಇವತ್ತೊಂದು ಬ್ಲಾಗ್ ಮಾತ್ರ ಸುನೈ ಬ್ಲಾಗ್ಸ್ ಆಗಲಿಲ್ಲ. ಇವತ್ತು ನಾನು ಮಶ್ರೂಮ್ ಬಿರಿಯಾನಿ ಮತ್ತೆ ಮಶ್ರೂಮ್ ಕಬಾಬ್ ಮಾಡ್ತಾ ಇದ್ದೀನಿ. ಯಾವತ್ತು ನಮ್ಮ ಅಮ್ಮನೇ ಮಾಡ್ತಾರೆ, ಇವತ್ತು ಏನೋ ಸ್ಪೆಷಲ್ ಇರಲಿ ಅಂತ ನಾನು ಬಂದಿದ್ದೀನಿ. ನಮ್ಮ ಅಮ್ಮನ ಹತ್ರ ಚಾಲೆಂಜ್ ಹಾಕಿದ್ದೀನಿ, ನಾನು ಬಂದಿದ್ದೀನಿ ಬ್ಲಾಗ್ ಅಂದರೆ ಸಬ್ಸ್ಕ್ರೈಬ್ ವ್ಯೂಸ್ ಎಲ್ಲ ಜಾಸ್ತಿ ಆಗುತ್ತೆ ಅಂತ. ಸುಮ್ಮನೆ ನಾನು ಕಬ್ಜಿ ಮಾಡೋರು, ಸಬ್ಸ್ಕ್ರೈಬ್ ಲೈಕ್ಸ್ ಎಲ್ಲ ಜಾಸ್ತಿ ಮಾಡಿ, ಸುಧಾರಣಿ ಬ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ವಿಡಿಯೋ ಮಾತ್ರ, ಬೇರೆ ಎಲ್ಲ ವಿಡಿಯೋಗಿಂತ ಈ ವಿಡಿಯೋ ಜಾಸ್ತಿ ಯೂಸ್ ಬರಬೇಕು, ಲೈಕ್ಸ್ ಜಾಸ್ತಿ ಆಗಬೇಕು. ಓಕೆ, ಏನ್ ಚೆನ್ನಾಗಿರುತ್ತೋ ಏನೋ ತಿನ್ನಕ್ ನಾವು ಭಯ ಆಗ್ತಿದೆ ನಮ್ಗೆ. ಅಡುಗೆ ಮಾಡೋದು ಕಲಿಬೇಕು ಅಂದ್ಬಿಟ್ಟು ನನ್ನ ಮಗ ಇವತ್ತು ಅಡುಗೆ ಮಾಡ್ತಾ ಇದ್ದಾನೆ. ಮಶ್ರೂಮ್ ಬಿರಿಯಾನಿ ಮಾಡ್ತಾವನೆ ಫಸ್ಟ್ ಟೈಮು. ಮಶ್ರೂಮ್ ಎಲ್ಲ ತೊಳ್ಕೊಂಡು ನೀಟಾಗಿ ಇಟ್ಕೊಂಡು ಎಲ್ಲ ಒಂದೇ ಕೆಲಸ ಇವತ್ತು. ನನಗಂತೂ ಫುಲ್ ರೆಸ್ಟ್ ಕೊಟ್ಟವನು ಇವತ್ತು. ಇನ್ನೊಂದು ಸ್ವಲ್ಪ ಬೇಕನ್ಸುತ್ತೆ, ಸ್ವಲ್ಪ ಆಗು. ಸಾಕು, ಮುಂಚೆನೆ ಮಶ್ರೂಮ್ ಕಬಾಬ್ ಮಾಡಿದ್ರು. ಇವಾಗ ಬಿರಿಯಾನಿ ಕಾಂಬಿನೇಷನ್ ಬೇಕು ಅಂದ್ರೆ ಮಶ್ರೂಮ್ ಕಬಾಬ್ ನಾನು ಮಾಡ್ತೀನಿ. ಮಶ್ರೂಮ್ ಕಬಾಬ್ ಮಸಾಲೆ ಏನೇನು ಬೇಕೋ ಅದೆಲ್ಲ ರುಬ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಏನೇನೋ ಮಸಾಲೆ ಹಾಕು ಅಂದ್ರು, ನನಗೆ ನಿಜವಾಗಿ ಹೆಸರುಗಳು ಗೊತ್ತಿಲ್ಲ ಈ ಮಸಾಲೆದು. ಎಲ್ಲ ಹಾಕಿದ್ದೀನಿ ಕರೆಕ್ಟಾಗಿ. ಇವಾಗ ಮಿಕ್ಸ್ ಮಾಡ್ಕೊಬೇಕು ಮಶ್ರೂಮ್ ಕಬಾಬ್ಗೋಸ್ಕರ. ಮಿಕ್ಸ್ ಮಾಡ್ಬೇಕಲ್ಲ ಈಗ. ಅಲ್ಲಿ ಮಶ್ರೂಮ್ ಹಾಕೊಂಡು ತೊಳೆದಿಟ್ಟಿದ್ದೀನ. ಫಸ್ಟ್ ನೀಟಾಗಿ ಮಿಕ್ಸ್ ಮಾಡು, ಆಮೇಲೆ ಮಶ್ರೂಮ್ ಹಾಕು. ಫಸ್ಟ್ ಟೈಮ್ ಇದನ್ನೆಲ್ಲ ಮಾಡ್ತಾರಲ್ಲ ಅಡುಗೆ ಕಡೆ, ಅಡುಗೆ ಮನೆ ಕಡೆ ತಿರುಗು ನೋಡ್ತಿರಲ್ಲ. ಅಡುಗೆ ಆಗಿದ್ರೆ ಅಡುಗೆ ಅಂದ್ರೆ ತಟ್ಟೆ ಎತ್ಕೊಂಡು ಹೋಗಿ ಬರ್ತಿದ್ದೆ. ನೋಡು ಇಂಥ ಜನಗಳು ಎಲ್ಲಿ ಸಿಗ್ತಾರೆ ನಿಮಗೆ, ಹೊಡಿರಿ ಚಪ್ಪಾಳೆ ಹೊಡಿರಿ. ಆದ್ರೂ ನಿಜವಾಗ್ಲೂ ಕಷ್ಟ ಇದೆ. ಮತ್ತೆ ತಿಂದಂಗ ಅನ್ಕೊಂಡಿದ್ಯಾ ಸ್ವಲ್ಪ ಮೇಲೆ ಕುತ್ಕೊಂಡು? ಆದ್ರೂ ಪರವಾಗಿಲ್ಲ, ಏನಾದ್ರು ಕಷ್ಟ ಅರ್ಥ ಆಯ್ತಾ? ಅಮ್ಮದಿರಿ ಎಷ್ಟು ಕಷ್ಟಪಡ್ತಾರೆ ನಿಮಗೋಸ್ಕರ ಅಂತ. ನಾನು ಯಾವತ್ತಾದ್ರೂ ಬಿಟ್ಟಿದ್ದೀನಿ, ಹೆಲ್ಪ್ ಮಾಡಲಿಲ್ವಾ? ಇವತ್ತೇ ಬಂದಿರೋದು ಅಡುಗೆ ಮನೆಗೆ. ನೋಡಿ ಹಿಂಗೆ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಎಲ್ಲ ಮಶ್ರೂಮ್ಗೂ ಮಸಾಲೆ ಹಿಡಿಬೇಕು. ನೋಡಿ ಮಶ್ರೂಮ್ ಆದರೆ ಹೇಳಬೇಕು, ಮಶ್ರೂಮ್ ಕರೆಕ್ಟಾಗಿ ಕಟ್ ಮಾಡಿದ್ದೀನಿ. ಈಗ ಗೊತ್ತಾಯ್ತು ಫ್ರೆಂಡ್ಸ್, ಈಗ ಬಿರಿಯಾನಿ ರೆಡಿ ಆಗ್ತಾಯಿದೆ. ಇವಾಗ ಇದು ರೆಡಿ ಆಗಕ್ಕೆ ಮುಂಚೆ ನಾವು ಮಶ್ರೂಮ್ ಕಬಾಬ್ನ ಮಾಡ್ಕೊಂಬೋದು. ಅದಕ್ಕೆ ಈಗ ಫಸ್ಟು ಸ್ಟವ್ ಹಚ್ಚಿ ಬಾಂಡ್ಲಿನ ಸ್ಟವ್ ನಲಿಕೆ. ಹಾಕೋಬೇಕು ಸ್ವಲ್ಪ ಆಯಿಲ್ ಇವಾಗ ಚೆನ್ನಾಗಿ ಕುದಿಬೇಕು ಅಂದ್ರೆ
ಹೀಟ್ ಹಾಕ್ಬೇಕು. ಕುದಿಯೋದೇನು ಬೇಡಪ್ಪ, ಕಾದ್ರೆ ಸಾಕು ಚೆನ್ನಾಗಿ. ಕಾದ್ಮೇಲೆ ಎಣ್ಣೆ ಕಾದ್ಮೇಲೆ ಅದನ್ನ ಹಾಕ್ಬೇಕು. ಇವಾಗ ಕಾಯೋವರೆಗೂ ವೆಯ್ಟ್ ಮಾಡಬೇಕು. ಇವಾಗ ಎಣ್ಣೆ ಬಾಂಡಿಗೆ ಮಶ್ರೂಮ್ನ ಹಾಕ್ತಾ ಇದೀವಿ ಫ್ರೆಂಡ್ಸ್. ಸ್ವಲ್ಪ ಅದಕ್ಕಿಂತ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಇವಾಗ ಅದಕ್ಕಿಂತ ಮುಂಚೆ ಫಸ್ಟು ಮಿಕ್ಸ್ ಮಾಡ್ಕೊಂಬಿಡೋಣ. ಒಂದೊಂದು ಪೀಸೆ ತೆಗೆದು ತೆಗೆದು ಹಾಕೊಂಬಣ್ಣ. ಕಾದಿದೆಯಾ ಎಣ್ಣೆ? ಚಿಕ್ಕಪ್ಪಟ ಚಿಕ್ಕಪ್ಪಟ ಅಂತಂದ್ರೆ ಸಾಕು. ಚಟಪಟ ಚಟಪಟ ನನ್ನ ತಮ್ಮ ಇವಾಗ ತಾನೆ ಎಕ್ಸಾಮ್ ಬರ್ದು ಬಂದು ಕೂತವನೆ. ಕೇಳೋಣ ಬನ್ನಿ, ಹೆಂಗೆ ಬರ್ದಿದ್ದಾನೆ ಎಕ್ಸಾಮ್ ಅಂತ. ಲಕ್ಕ ಹೆಂಗೋ ಬರ್ದೆ ಎಕ್ಸಾಮು? ಸೋಷಲು ಈಸಿ ಇತ್ತು, ಚೆನ್ನಾಗಿ ಬರ್ದೆ. ಇನ್ನು ಒಂದೇ ಒಂದು ಬಾಕಿ ಇದೆ, ಅದು ಬರೆದ್ರೆ ಮುಗೀತು. ನೀನು ಕರೆದೆ ಅಂತ ತಿರುಗಿದ್ರೆ ಔಟ್ ಆಗೋದು. 112 ಫ್ರೀ ಗೇಮ್ ಮಾಡ್ಕೊಂಡೆ ಕೂತಿರು. ಔಟ್ ಆಫ್ ಔಟ ಸೋಷಲು. ಜೂಮ್ ಮಾಡ್ತೀನಿ ಸರ್. ಗೊತ್ತಿಲ್ಲ ಏನು. ಬಿಸಿ ಬಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾನು ಮಾಡಿಬಿಡ್ತೀನಿ ಬಿಡಪ್ಪ, ನಿಂಗೆ ಬರಲ್ಲ ಮಿಕ್ಸ್ ಮಾಡೋಕ್ಕೆ. ಪರವಾಗಿಲ್ಲ, ಇಷ್ಟೆಲ್ಲ ಮಾಡಿರೋ ಒಂದು ಇದೊಂದು ಕಷ್ಟ. ಹೇಳೋ ಹೇಳಕ್ಕೈತಲ್ಲ ಅಂತೀಯ, ಟೇಸ್ಟ್ ಹೇಳಕ್ಕೈತಲ್ಲ. ಮಗ ಮಾಡಿರೋ ಬಿರಿಯಾನಿ ತಿಂತವ್ರೆ ಚೆನ್ನಾಗಿದೆ. ಲೋಕ ಅಣ್ಣ ಮಾಡಿರೋ ಬಿರಿಯಾನಿ ಹೆಂಗಿದೆ? ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ನಾನ್ ಬಿರಿಯಾನಿ ಮಾಡಿ ಎಲ್ರಿಗೂ ಕೊಟ್ಟೆ, ಎಲ್ರು ಚೆನ್ನಾಗಿದೆ ಅಂತ ಹೇಳಿದ್ರು. ಕನ್ಫರ್ಮೇಶನ್ ನಮ್ಮ ಅಮ್ಮನೆ ಕೇಳ್ಕೊಂಡ್ಬಿಟ್ಟು. ಹೆಂಗಿತ್ತು ಬಿರಿಯಾನಿ? ಬಿರಿಯಾನಿ ಚೆನ್ನಾಗಿತ್ತು, ಚೆನ್ನಾಗೇ ಮಾಡಿದ್ದ. ಆಲ್ಮೋಸ್ಟ್ ನಾನೇ ಸಾಲ್ಟ್ ಅದೆಲ್ಲ ನಾನೇ ಹಾಕೊಟ್ಟಿದ್ದೆ. ಫಸ್ಟ್ ಟೈಮ್ ಅಲ್ವಾ, ಅವ್ನಿಗೆ ಸರಿಯಾಗಿ ಬರಲ್ಲ ಅನ್ಬಿಟ್ಟು ಅವೆಲ್ಲ ನಾನೇ ಒಪ್ಕೊಂಡ್ಬಿಡ್ತೀನಿ. ಏನ್ ಫುಲ್ಲು, ನಾನು ಏನ್ ಮಾಡಿಲ್ಲ. ಇವ್ರು ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಬಂದಿದೆ ಅಡಿಗೆ ಕಲಿಬೇಕು ಅನ್ಬಿಟ್ಟು, ಹಾಗಾಗಿ ಸ್ವಲ್ಪ ಚೆನ್ನಾಗಿ ಮಾಡಲಿ ಅನ್ಬಿಟ್ಟು ನಾನ್ ಜೊತೆ ಇಟ್ಕೊಂಡಿದ್ದೆ. ಯಾಕಂದ್ರೆ ನಾವು ಗೊತ್ತಲ್ಲ ತಿನ್ಬೇಕಲ್ವಾ, ಫಸ್ಟ್ ಟೈಮ್ ಆನ್ಲೈನ್ ಬಿಟ್ಟು ನಾವು ತಿನ್ನಕಾಗಲ್ಲ, ಅದು ವೇಸ್ಟ್ ಆಗ್ಬಿಡುತ್ತೆ ಅಂದ್ಬಿಟ್ಟು ನಾನೇ ಸ್ವಲ್ಪ ಉಪ್ಪೆಲ್ಲ ಹಾಕಿಬಿಟ್ಟಿದ್ದೆ. ಚೆನ್ನಾಗಿ ಮಾಡಿದ್ದೆ. ಯಾರ್ಯಾರು ವಿಡಿಯೋ ನೋಡಿದೀರ, ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.